ಇವರು ನಮ್ಮವರು. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ನನ್ನ ತಂದೆ ಹೆಸರು ಜಗದೀಶ್, ತಾಯಿ ರೋಹಿಣಿ, ನಮ್ಮ ಅಣ್ಣ ಒಬ್ಬ ಇದ್ದಾನೆ ಬಾಲಚಂದ್ರ ಅಂತ. ಸೊ ನಾನು ಈ ಫೀಲ್ಡಿಗೆ ಬಂದು ಮೂರುವರೆ ವರ್ಷ ಆಯಿತು. ನಾನು ಈ ಓನಾಗಿ ಮಾಡಿ ಒಂದು ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಮ್ಮ ಅಣ್ಣನ ಹತ್ರ ಮಾಡ್ತಾಯಿದ್ದೆ ನಾನು ಕೆಲಸನ. ಆದರೆ ಈ ಫೀಲ್ಡ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಇದು ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನನಗೆ, ನಾನು ಈ ಫೀಲ್ಡಿಗೆ ನನ್ನ ಲೈಫಲ್ಲಿ ಫೀಲ್ಡಿಗೆ ಬರ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ತಂದೆ ನೆನಪು, ನಮ್ಮ ತಂದೆ ಆ್ಯಕ್ಚುಲಿ ಗೋಲ್ಡ್ ಸ್ಮಿತ್ ಆಚಾರ. ನಮಗೆ ಹೆಂಗೆ ಸಾಕಿದ್ದಾರೆ ಅಂತಂದರೆ ನಮ್ಗೆ ಯಾವುದಕ್ಕೂ ಒಂದು ರೀತಿ ಕೊರತೆ ಇಲ್ಲ. ನಾನು ಕೇಳಿದ್ದೆಲ್ಲ ಕೊಡಿಸಿ, ಕೇಳಿದ್ದೆಲ್ಲ ಇದು ಮಾಡಿ ಒಳ್ಳೆ ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕಿ ಓದಿಸಿ ಒಳ್ಳೆ ಕಾಲೇಜು ಒಳ್ಳೆ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಪ್ರೀತಿ ಮಾಡೋರು ನಮ್ಮನ್ನಂದರೆ, ನನ್ನ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಅವ್ರಿಗೆ. ಎಸ್ಪೆಷಲಿ ನಾನು ಅಂದರೆ ಇನ್ನೂ ಒಂದು ಕೈ ಜಾಸ್ತಿ ಇಷ್ಟ ಅವ್ರಿಗೆ. ನಮ್ಮ ತಂದೆಗೆ ಒಂದು ನಾನು ಇಲ್ಲಿ ಓದ್ಕೊಂಡು ಏನಾದರೂ ಮಾಡ್ಕೊಂಡಿರಬೇಕು ಅಂತ ಒಂದು ಇದಿತ್ತು. ನಾನು ಬಿಸ್ನೆಸ್ ಮಾಡೋ ಒಂದು ಆಸೆ ಇರಲಿಲ್ಲ. ಫೈನಲ್ ಇಯರ್ ಸ್ವಲ್ಪ ನನಗೆ ಡ್ರಾಪ್ ಮಾಡಿಬಿಟ್ಟೆ ಕಾಲೇಜ್ಗೆ, ಹೋಗೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗೋಗಿತ್ತು. ಏನಕ್ಕಂದರೆ ನಮ್ಮ ತಂದೆ ಸ್ವಲ್ಪ ಅವರು ಲಾಸ್ ಆಗಿಬಿಟ್ರು ಸ್ವಲ್ಪ. ಸೊ ಅದೊಂದು ಇದರಿಂದ ಮನೆಯಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಫೀಲ್ಡಿಗೆ ಬರೋಕ್ಕೆ ಕಾರಣನೇ ನಮ್ಮ ಅಣ್ಣ. ನಮ್ಮ ಅಣ್ಣ ಒಬ್ಬ ಆರ್ಟಿಸ್ಟು, ಕಲಾಮಂದಿರ ಸ್ಕೂಲ್ ಆಫ್ ಆರ್ಟ್ಸಲ್ಲಿ ಓದಿದ್ದು. ಸೊ ಒಂದಿನ ಏನಾಯಿತು ಅಂತಂದರೆ, ಹೀಗೆ ನಮ್ಮ ಒಬ್ಬ ಫ್ರೆಂಡ್ ಒಬ್ಬ ನನಗೆ ಕಾಂಟ್ಯಾಕ್ಟ್ ಆಗಿ, ನನಗೆ ಈ ಥರ ಒಂದು ಬಿಲ್ಡಿಂಗ್ ಕೆಲಸ ಮಾಡಬೇಕು, ಈ ಥರ ಗ್ಲಾಸ್ ಡಿಸೈನಿಂಗ್ ಇದು ಬೇಕಿತ್ತು, ನನಗೆ ರಿಕ್ವೈರ್ಮೆಂಟ್ ಇತ್ತು ಅಂತ. ಸರಿ, ನಾನು ಮಾಡ್ಕೊಡ್ತೀನಿ, ನಮ್ಮ ಅಣ್ಣನ ಹತ್ರ ಮಾತಾಡ್ಕೊಂಡು ಮಾಡ್ಕೊಡ್ತೀನಿ. ನನಗೆ ಏನೂ ಗೊತ್ತಿಲ್ಲ ಸರ್, ಕಂಪ್ಲೀಟಾಗಿ ಏನೂ ಗೊತ್ತಿಲ್ಲ. ಎಲ್ಲ ನನಗೆ ನಮ್ಮ ಅಣ್ಣ ಒಂದೊಂದು ಹೇಳ್ಕೊಟ್ಟ ನನಗೆ ಈ ಥರ ಹೇಳಬೇಕು ಅಂತ. ಆಮೇಲೆ ಅವನಾಗಿ ಒಂದ್ಸಲ ನಮ್ಮ ಫ್ರೆಂಡು ಫೋನ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡ್ಬಿಟ್ಟ. ಕರ್ಕೊಂಡೋಗಿ ಸೈಟ್ಗೆ ಮೆಜರ್ಮೆಂಟ್ ಎಲ್ಲ ಕೊಟ್ಟು ನನಗೆ ಈ ಥರ ಡಿಸೈನ್ ಬೇಕು ನನಗೆ ಅಂದ್ಬಿಟ್ಟು, ಫಸ್ಟ್ ಡೇ ನನ್ನ ಲೈಫಲ್ಲಿ ನಾನು ಫಸ್ಟ್ ತೊಗೊಂಬಂದಿದ್ದು 100,000 ರೂಪಾಯಿ ಆರ್ಡ್ರು. ಆಮೇಲೆಲ್ಲ ಅದೇನೇ ಇದ್ರು ನನಗೆ ಸ್ಟಾರ್ಟಿಂಗ್ ಅಲ್ವಾ, ನಮ್ಮ ಅಣ್ಣನೇ ಅದು ಫಾಲೋ ಮಾಡಿಕೊಂಡು ಅದೇನೇನು ಡಿಸೈನ್ ಮಾಡಬೇಕು ಎಲ್ಲ ಮಾಡಿಕೊಟ್ಟು ನಾನು ಜೊತೇಲಿದ್ದು ಹೆಂಗೆ ಅಂತ ನೋಡಿಕೊಂಡು ಆವಾಗ ನನ್ನ ಇದು ಸ್ಟಾರ್ಟ್ ಆಗಿದ್ದು ನಂದು. ಸೊ ನನಗೆ ಇದು ಮಾಡಾದ್ಮೇಲೆ ಒಂದು 6 ಮಂತ್ಸ್, ಹೆಚ್ಚು ಕಮ್ಮಿ 6 ಮಂತ್ಸ್ 7 ಮಂತ್ಸ್ ತುಂಬ ಕಷ್ಟ ಆಯಿತು ಸಿಕ್ಕಾಪಟ್ಟೆ. ಸರ್, ಮೇನ್ ಬೇಕಾಗಿರೋದು ಸಮಾಧಾನ ಮತ್ತು ತಾಳ್ಮೆ. ಇವಾಗ ರ್ಯಾಶಾಗಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ರ್ಯಾಶಾಗಿ ಮಾತಾಡೋಕ್ಕಾಗಲ್ಲ ಆ ಥರ. ನಾವು ಅವ್ರು ಎಷ್ಟು ರ್ಯಾಶಾಗಿ ಮಾತಾಡೋ ಅಷ್ಟು ಸಾಫ್ಟಾಗಿ ಮಾತಾಡಿದಷ್ಟು ಒಳ್ಳೇದು ಅಂದ್ಕೊತೀನಿ ನಾನು. ಸ್ಕೂಲಲ್ಲಿ ಒಂದು ಆರ್ಟ್ ಅಂದರೆ ತುಂಬ ಕ್ರೇಜ್ ಇತ್ತು. ಅದೇ ಆರ್ಟಲ್ಲಿ ಇಷ್ಟೊಂದು ಜೀವನ ಇದೆ ಅಂತ ನಾನು ನಿಜಾಗಲೂ ಗೊತ್ತಿರಲಿಲ್ಲ. ಇವಾಗ ಒಂಥರ ಲೈಫಲ್ಲಿ ನಿಜಾಗಲೂ ನನ್ನ ಕಲೆ ಅನ್ನೋದು ನನಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿಬಿಟ್ಟಿದೆ. ಕಲೆಯಿಂದನೇ ಒಂದು ನನಗೊಂದು ಜೀವನ ಅಂತ ಇದಾಗಿದೆ. ಇವಾಗ ನಮ್ಮ ತಂದೆ ತಿರೋಗಿ 2 ಇಯರ್ಸ್ ಆಯಿತು. ಸೊ ಇವಾಗ ನಾನಿರೋ ರೀತಿ ನೋಡಿದ್ರೆ ನಿಜಾಗಲೂ ತುಂಬ ಖುಷಿ ಪಡ್ತಿದ್ದೀರಿ ನಾನು. ಸೊ ಅದಕ್ಕೋಸ್ಕರ ಏನಾದರೂ ಕೇಳಿದ್ರೆ ನಮ್ಮ ತಂದೆಯನ್ನು ವಾಪಸ್ ಕೊಡಿ ಅಂತ. ನಾನು ಸರ್, ಮುಂದಿನ ಯೋಜನೆ ಏನು ಅಂತಂದರೆ, ನಾನು ಹೆಂಗೋ ಈ ಫೀಲ್ಡಿಗೆ ಬಂದುಬಿಟ್ಟಿದ್ದೀನಿ, ನನ್ನಿಂದ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು, ನನ್ನ ನಂಬ್ಕೊಂಡವ್ರನ್ನ ನನ್ನ ನಂಬ್ಕೊಂಬಂದಿರೋರನ್ನ ಮೋಸ ಆಗಬಾರ್ದು. ನಮ್ಮ ಫ್ಯಾಮಿಲಿಗೂ ಅಷ್ಟೇ, ನಾನು ನಮ್ಮ ಫ್ಯಾಮಿಲಿಗೆ ಏನೇ ಕಷ್ಟ ಬಂದರೂ ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ. ಇವರು ನಮ್ಮವರು.